ಹಲೋ ಫ್ರೆಂಡ್ಸ್, ರಮ್ಯಾಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಬಂದಿದ್ದು ಆರ್ಟ್ ಆಫ್ ಲಿವಿಂಗ್ ಇಂಟರ್ನ್ಯಾಷನಲ್ ಸೆಂಟರ್ ಬ್ಯಾಂಗ್ಳೂರಿನ ಡೀಟೇಲ್ ಆದ ವಿಡಿಯೋವನ್ನು ನಿಮಗೆ ಕೂಡ ಶೇರ್ ಮಾಡೋಕೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಅದೇನು ತಮ್ಮ ನೋಡ್ಕೊಂಡು ಬರೋಣ. ಬ್ಯಾಂಗ್ಳೂರ್ ಆಶ್ರಮ ಅಂತ ಪ್ರಸಿದ್ಧವಾದ ಈ ಆಶ್ರಮ ಬ್ಯಾಂಗ್ಳೂರು ಟೌನಿನಿಂದ ಸೌತಿನ ಕಡೆಗೆ 21 ಕಿಲೋಮೀಟರ್ ದೂರದಲ್ಲಿದೆ. ಕನಕಪುರ ರೋಡಿನಲ್ಲಿದೆ ಈ ಆಶ್ರಮವನ್ನು. 1986 ಗುರುದೇವ್ ಶ್ರೀ ಶ್ರೀ ರವಿಶಂಕರ್ ಜಿಯವರು ಕಟ್ಟಿಸಿದರು. ಈ ಆಶ್ರಮವು ಸುಮಾರು 250ಕ್ಕಿಂತಲೂ ಹೆಚ್ಚು ಎಕರೆಯ ಲ್ಯಾಂಡ್ ಅನ್ನು ಹೊಂದಿದೆ. ಈ ಆಶ್ರಮದಲ್ಲಿ ಓಪನ್ ಏರ್ ಮೆಡಿಟೇಷನಲ್ ಸ್ಪೇಸು, ಮೆಡಿಟೇಷನಲ್ ಹಾಲು, ಗಾರ್ಡನ್ನು, ವೇದಿಕ್ ಸ್ಕೂಲು, ಆಂಫಿ ಥಿಯೇಟರು, ಅಡ್ಮಿನಿಸ್ಟ್ರೇಷನ್ ಬಿಲ್ಡಿಂಗು, ಡೈನಿಂಗ್ ಹಾಲು, ಹಲವಾರು ಅಂಗಡಿಗಳು, ಆಯುರ್ವೇದಿಕ್ ಹಾಸ್ಪಿಟಲು, ವೆಲ್ನೆಸ್ ಸೆಂಟರು, ಕೌ ಶೆಲ್ಟರ್ ಕೂಡ ಒಳಗೊಂಡಿದೆ. ಈ ಆಶ್ರಮದಲ್ಲಿರುವ ಬಿಲ್ಡಿಂಗಿನಲ್ಲಿ ನ್ಯಾಚುರಲ್ ಲೈಟಿಂಗು, ಹಾಗೆಯೇ ಲೋಟಸ್ ಸಿಂಬಲ್ನಲ್ಲಿರುವ ಸ್ಟ್ರಕ್ಚರು ಇರೋದು ಜಾಸ್ತಿ. ಇಲ್ಲಿರುವ ಮೆಡಿಟೇಷನಲ್ ಹಾಲು ತಾವರೆ ಎಸಳಿನ ಸ್ಟ್ರಕ್ಚರ್ನಲ್ಲಿದೆ. ಇದನ್ನು ವಿಶಾಲಾಕ್ಷಿ ಮಂಟಪ ಅಂತ ಕರೀತಾರೆ. ಇಲ್ಲಿರುವ ವೆಲ್ನೆಸ್ ಸೆಂಟರ್ನಲ್ಲಿ ಪಂಚಕರ್ಮ ಚಿಕಿತ್ಸೆಯನ್ನು ಮಾಡ್ತಾರೆ. ಈ ಆಶ್ರಮದ ಭೇಟಿ ಟೈಮು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ. ಯಾವುದೇ ಎಂಟ್ರಿ ಫೀಸ್ ಏನಿಲ್ಲ. ಜಸ್ಟ್ ಒನ್ ಡೇಗೆ ನಾವು ಆಶ್ರಮವನ್ನು ನೋಡ್ಕೊಂಡು ಹೋಗೋಕ್ಕೆ ಯಾವುದೇ ಫೀಸ್ ಕೊಡಬೇಕಾಗಿ ಬರೋದಿಲ್ಲ. ಈ ಆಶ್ರಮವು ಪಂಚಗಿರಿ ಗುಡ್ಡದ ತುದಿಯಲ್ಲಿ ಇರೋದು. ಈ ಆಶ್ರಮದಲ್ಲಿ ನಾವು ಬ್ರೀತಿಂಗ್ ಟೆಕ್ನಿಕ್, ಡೀಪ್ ಮೆಡಿಟೇಷನ್ ಮತ್ತು ಯೋಗವನ್ನೆಲ್ಲ ಕಲಿತು ಹೋಗ್ಬೋದು. ಇನ್ನು ನಾವು ಈ ವಿಶಾಲಾಕ್ಷಿ ಮಂಟಪದ ಒಳಗಡೆಯ ದೃಶ್ಯವನ್ನು ನೋಡ್ಕೊಂಡು ಬರೋಣ. ಈ ತರ ಸ್ಟೆಪ್ ಹತ್ತಿ ಹೋಗುವಾಗ ಸೈಡಿನಲ್ಲೆಲ್ಲ ನೋಡಿ, ಈ ತರ ಸುಂದರವಾದ ಹೂದೋಟವನ್ನು ಕಾಣ್ಬೋದು. ನೋಡಿ ಈ ಬಿಲ್ಡಿಂಗಿನ ಆಕೃತಿ ನೋಡಿ, ಲೋಟಸ್ ಫ್ಲವರಿನ ತರದಲ್ಲಿ ಇದೆ. ನೋಡಿ ಎದುರುಗಡೆ ಒಂದು ನಂದಿಯ ವಿಗ್ರಹ ಕೂಡ ಇದೆ. ಇನ್ನು ನೋಡಿ ಈ ಮಂಟಪದ ಒಳಗಡೆ ಈ ತರ ಕಾಣ್ಬೋದು. ಸುಂದರವಾದ ಪೇಂಟಿಂಗಿನಿಂದ ಕೂಡಿದ್ದು ಬಹಳ ಸುಂದರವಾಗಿದೆ. ಸೈಲೆಂಟ್ ಆಗಿ ಇಲ್ಲಿ ಕುಳಿತು ನಾವು ಯೋಗವನ್ನು, ಮೆಡಿಟೇಷನ್ ಅನ್ನು ಮಾಡ್ಕೊಳ್ಬಹುದು. ನೋಡಿ ತುಂಬಾನೇ ಸುಂದರವಾದ ಮಂಟಪ ಇದು. ಈ ಮಂಟಪದ ಒಳಗೆ ಎಲ್ಲರಿಗೂ ಕುಳಿತುಕೊಳ್ಳುವಷ್ಟು ಯೋಗ ಮ್ಯಾಟ್ ಕೂಡ ಇದೆ. ಮೇಲ್ಗಡೆ ನೋಡಿ ಸುಂದರವಾದ ಪೇಂಟಿಂಗು ಕಾಣ್ಬೋದು ನೀವು. ಇಲ್ಲಿ ಹೊರಗಡೆ ಇರುವ ಗಣಪತಿ ವಿಗ್ರಹ ಬಹಳ ಸುಂದರವಾಗಿದೆ. ಅಲ್ಲಿಂದ ತಿರುಗಿ 4:30 ಈ ಕಡೆ ಬರುವಾಗ ಓಪನ್ ಮೆಡಿಟೇಷನಲ್ ಹಾಲಿನಲ್ಲಿ ನೋಡಿ ಈ ತರ ಕಾರಂಜಿಯನ್ನು ಕೂಡ ಹಾಕಿರ್ತಾರೆ. ಅಲ್ಲಿ ಕುಳಿತು ನಾವು ಆ ಕಾರಂಜಿಯನ್ನು ನೋಡಿಕೊಂಡು ಮೆಡಿಟೇಷನ್ ಕೂಡ ಮಾಡ್ಕೊಳ್ಬೋದು. ಒಟ್ಟಿನಲ್ಲಿ ಹೇಳುವುದಾದರೆ ಈ ಪ್ಲೇಸ್ ಅಂತೂ ತುಂಬಾ ಸುಂದರವಾಗಿದೆ. ವೀಕೆಂಡು ದಿವಸಗಳಲ್ಲಿ ಇಲ್ಲಿಗೆ ಬಂದರೆ ನಮಗೆ ಒಳ್ಳೆಯ ಟೈಮ್ ಪಾಸ್ ಕೂಡ ಆಗುತ್ತೆ, ಹಾಗೆ ಒಳ್ಳೆಯ ವ್ಯಾಯಾಮ ಕೂಡ ಸಿಗುತ್ತೆ. ಒಮ್ಮೆಯಾದರೂ ಈ ಪ್ಲೇಸಿಗೆ ಭೇಟಿ ನೀಡಲು ಪ್ರಯತ್ನಿಸಿ. ನಿಮ್ಮೆಲ್ಲರ ಅಭಿಪ್ರಾಯವನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಲಿಕ್ಕೆ ಮರಿಬೇಡಿ. ನಾವು ಇಲ್ಲಿ ಸುಮಾರು 3 ಗಂಟೆಗಳ ಕಾಲ ಟೈಮನ್ನು ಸ್ಪೆಂಡ್ ಮಾಡಿ ಆನಂತರ ಸಂಜೆ ಟೈಮಿನಲ್ಲಿ ಇಲ್ಲಿಂದ ಹೊರಟೆವು. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ಅನ್ನು ನೋಡೋರಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬೈ, ಥ್ಯಾಂಕ್ ಯು.